ಓಕೆ, ಒಂದು ಕಡೆ ಆದಿತ್ಯರಾವ್ ಕೆಲಸ ಮಾಡ್ತಾ ಇದ್ದಂತಹ ಕುಡ್ಲಾ ಆ ಹೋಟೆಲ್ನಲ್ಲಿ ನನ್ನ ಕೊನೆಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಮತ್ತೊಂದು ಕಡೆ ಬೆಂಗಳೂರಿನ ದೃಶ್ಯಗಳು ಇದನ್ನು ತಾವೀಗ ನೋಡ್ತಾ ಇದ್ದೀರಾ. ಆತನನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ನಿಂದ ಆತನ ವೈದ್ಯಕೀಯ ತಪಾಸಣೆಗೋಸ್ಕರ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರಿ. ಯಾರಿಗೂ ಮುಖ ತೋರಿಸ್ತೇನೆ, ನ್ಯೂಸ್ ಪೇಪರ್ನಲ್ಲಿ ಮುಖವನ್ನು ಕವರ್ ಮಾಡಿಕೊಂಡು ಆತ ತಲೆ ತಗ್ಗಿಸ್ಕೊಂಡು ಕೂತಿದ್ದಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ರಿ. ಸೊ ಈಗ ಆತನನ್ನು ಅಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ನಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡೋಗಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಲಾಗುತ್ತೆ. ಸೊ ಒಬ್ಬ ವ್ಯಕ್ತಿ ತಮ್ಮ ಬಳಿಗೆ ಬಂದಾಗ, ಸರೆಂಡರ್ ಆದಾಗ ಅಥವಾ ಅರೆಸ್ಟ್ ಮಾಡಿದಾಗ ಅವನ ವೈದ್ಯಕೀಯ ಸ್ಥಿತಿಗತಿಗಳು, ಅಂದರೆ ಅವನ ಹೆಲ್ತ್ ಕಂಡೀಷನ್ ಹೇಗಿತ್ತು ಅಂತಕ್ಕಂಥದ್ದನ್ನು ಕೂಡ ಒಂದು ರಿಪೋರ್ಟನ್ನು ಕೊಡಬೇಕಾಗುತ್ತೆ. ಸೊ ಪ್ರಾಥಮಿಕ ಮಾಹಿತಿಗೋಸ್ಕರ ಆ ಎಲ್ಲ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸೋದಕ್ಕಂತ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಮತ್ತೊಂದು ಕಡೆ ಆತ ಈ ಬಾಂಬ್ ತಯಾರಿಕೆಗೆ ಅಂತಲೇ ಮಂಗಳೂರಿನಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಕುಡ್ಲಾ ಅಂತಕ್ಕಂಥ ಒಂದು ರೆಸ್ಟೋರೆಂಟ್, ಈತ MBA ಕೂಡ ಓದಿದ್ರಿಂದ ಇವನಿಗೆ ಬಿಲ್ಲಿಂಗ್ ಸೆಕ್ಷನ್ನಲ್ಲಿ ಕೆಲಸವನ್ನು ಕೂಡ ಕೊಡ್ತಾರೆ ಆತ. ಓಕೆ, ಈಗ ಬರ್ತಾ ಇರತಕ್ಕಂಥ ಮಾಹಿತಿ ಅದು ವಿಕ್ಟೋರಿಯಾ ಅಲ್ಲ, ಸೇಂಟ್ ಮಾರ್ಥಾಸ್ ಆಸ್ಪತ್ರೆಗೆ ಆತನನ್ನು ಕರ್ಕೊಂಡು ಹೋಗ್ಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇದೆ. ವೈದ್ಯಕೀಯ ತಪಾಸಣೆಯನ್ನು ನಡೆಸೋದಕ್ಕೋಸ್ಕರ ಮೊದಲಿಗೆ ವಿಕ್ಟೋರಿಯಾ ಅಂದರು, ಈಗ ಅದನ್ನು ಬದಲಾಯಿಸಿ ಸೇಂಟ್ ಮಾರ್ಥಾಸ್ ಆಸ್ಪತ್ರೆ, ಅದು ಕೂಡ ನೃಪತುಂಗ ರೋಡ್ನಲ್ಲೇ ಇರತಕ್ಕಂಥ ಆಸ್ಪತ್ರೆ, ಆ ಮಾರ್ಥಾಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ನಿಂದ ಮಂಗಳೂರು ಪೊಲೀಸರು ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಆಗಮಿಸುವ ತನಕ ಅದೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ತಾರೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆತನಿಗೆ ಒಂದು ಕವರ್ ಹಾಕಿ ಒಂದು ಬ್ಯಾಗನ್ನು ಆತನ ತಲೆಗೆ ಮುಚ್ಚಿ ಆತನ ಕರ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಾ. ಆತನೇ ಆದಿತ್ಯ ರಾವ್, ಮಂಗಳೂರಿನಲ್ಲಿ ಏರ್ಪೋರ್ಟ್ನಲ್ಲಿ ಬಾಂಬನ್ನು ಇಟ್ಟಿದ್ದಂತಹ ವ್ಯಕ್ತಿ ಈತ. ಆತ ಯಾವ ಕಾರಣಕ್ಕೆ ಇಟ್ಟ, ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಪ್ರಾಥಮಿಕ ಇನ್ವೆಸ್ಟಿಗೇಷನ್ನಲ್ಲಿ ಈಗಾಗಲೇ ಕೆಲವೊಂದು ಅಂಶಗಳು ಗೊತ್ತಾಗಿದೆ. ಸೇಡಿಗೋಸ್ಕರ ನಾನು ಈ ಕೆಲಸವನ್ನು ಮಾಡಿದೆ ಅಂತಕ್ಕಂಥದ್ದನ್ನು ಕೂಡ ಆತ ಹೇಳಿದ್ದಾನೆ. ಆತನೇ ಬಂದು ಇವತ್ತು ಬೆಳಿಗ್ಗೆ DG ಕಚೇರಿಯಲ್ಲಿ ಸರೆಂಡರ್ ಆಗಿದ್ದ. ಬೆಂಗಳೂರಿನ ಹಲಸೂರು ಗೇಸ್ ಪೊಲೀಸ್ ಸ್ಟೇಷನ್ನಿಂದ ಆತನನ್ನು ಈಗ ಸೇಂಟ್ ಮಾರ್ಥಾಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರತಕ್ಕಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ಆದಿತ್ಯ ರಾವ್ ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಬಾಂಬನ್ನು ಇಟ್ಟಂತಹ ವ್ಯಕ್ತಿ ಇವತ್ತು ಬೆಳಿಗ್ಗೆ ಆತ ಸರೆಂಡರ್ ಆಗಿದ್ದಾನೆ.